ವಿಠಲ ವಿಠಲ ಪಾಂಡುರಂಗ ವಿಠಲ ನಮ್ಮ ಮಹಿಳಾ ಸಂಘದ ಕಡೆಯಿಂದ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿಸ್ತಾ ಇದೀನಿ, ಅದಕ್ಕೋಸ್ಕರ ಇವ್ರನ್ನೆಲ್ಲ ಕರೆಸಿರೋದು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಇವರೆಲ್ಲ ಕಾಡಿಗೆ ವಾಪಸ್ ಹೊರಟೋಗ್ತಾರೆ. ತುಂಬಾ ಚೆನ್ನಾಗಿದೆ. ಏನ್ ಹೆಸರು? ನಾನು ಬೆಳ್ಳುಳ್ಳಿ ಅಂತ, ಇವಳ ಗಂಡ. ನಾನು ಮಿಂಚುಳ್ಳಿ ಅಂತ, ಇವನೇ ನನ್ನ ಮಡಿಕೊಂಡಿರೋದು. ಅತ್ತೆ, ಕಾಡಿನ ಜನ ಮಾತಾಡೋದೇ ಹಾಗೆ. ಅವ್ರ ಅರ್ಥದಲ್ಲಿ ಮಡಿಕೊಂಡಿರೋದು ಅಂದ್ರೆ ಗಂಡ ಹೆಂಡತಿ ಅಂತ ಅರ್ಥ. ಅದ್ಯಾವ್ದು ಎಳೆ ನಿಂಬೆಕಾಯಿ? ನನ್ ಮಗಳು ಸೋನು. ನಿಮ್ ಕೆಲ್ಸನೇ ವಾಸಿ, ಕಾಡ್ನಲ್ಲಿ ಆರಾಮವಾಗಿ ಇರ್ತೀರ, ಸೊಸೆ ಕಾಟ ಇಲ್ಲೋಲ್ಲ. ನೋಡ್ರೆ, ಇದ್ದಕ್ಕಿದ್ದಾಗೆ ಯಾಕೆ ಈ ಮಾತು ಹೇಳಿದ್ರಿ? ಆ ಊರಲ್ಲಿದ್ಲೆ ತಾನೇ ಇವೆಲ್ಲ ತೊಂದ್ರೆ ತಾಪತ್ರಯ ಬರೋದು. ನಮಗೂ ಶಾಲೆ ಕಷ್ಟ ಐತೆ ಕಣ್ರವು. ಕಾಡಿನಲ್ಲಿ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗ್ಬಿಡುತ್ತೆ. ಕಟುಕ್ರೆಲ್ಲ ಕಾಡಿಗೆ ನುಗ್ಗಿ ಮರಗಳನ್ನೆಲ್ಲ ಕಡಿತಾವ್ರೆ, ಅದಕ್ಕೆ ಮಳೆ ಕಡಿಮೆ. ಪರವಾಗಿಲ್ಲ, ಎಳೆ ನಿಂಬೆಕಾಯಿ ಮಾತಾಡ್ತೀಯ. ಅತ್ತೆ, ಇವ್ರ ಮಾತು ಚೆನ್ನಾಗಿ ಆಡ್ತಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಓ, ನಿಮ್ಗೆ ಡ್ಯಾನ್ಸ್ ಬರುತ್ತಾ? ಹೆಂಗಿರ್ತದೆ ಅಂತ ಒಂದ್ಸಲ ನೋಡ್ತೀರೇನು? ಲೇ ವಿಟ್ಲಾ, ಆ ಎಳೆ ನಿಂಬೆಕಾಯಿ ನೋಡು ಎಷ್ಟು ಚೆನ್ನಾಗಿ ಸ್ಟೆಪ್ ಆಗ್ತಾ ಇದ್ದಾಳೆ. ನೀನು ಹೋಗು ಕುಂಬಳಕಾಯಿ ತರ ಡ್ಯಾನ್ಸ್ ಮಾಡು. ಓ ಬೇಡಪ್ಪ, ಕಾಡಿನ ಜನ ಆಮೇಲೆ ಚೂರಿ ಹಾಕ್ಬಿಟ್ರೆ ಕಷ್ಟ. ಸರಿಯಾಗಿ ಆ ಹುಡುಗಿ ಮುಖ ನೋಡು, ಹುಡುಗಿನೂ ಮದುವೆ ಆಗಿಲ್ಲ ಕಣೋ. ಏ, ಅವಳಿಗೆ ಮದುವೆ ಆಗಿಲ್ಲ ಅಂತ ನೀನ್ ಹೇಗೋ ಹೇಳ್ತೀಯ? ಹೇಗೆ ಏನು ಎತ್ತ ಅಂತ ನೀನನ್ನು ಕೇಳಬಾರ್ದು, ಯಾಕೆಂದ್ರೆ ಇವಲ್ಲಿ ಎಕ್ಸ್ಪೀರಿಯನ್ಸ್ ಮಾತುಗಳು ಕಣೋ. ಹೋಗು, ಆ ಹುಡುಗಿನ ಧೈರ್ಯವಾಗಿ ಮಾತಾಡ್ಸು. ಅಪ್ಪಿ ತಪ್ಪಿ ಅವಳು ಏನಾದ್ರು ಒಪ್ಕೊಂಬಿಟ್ರೆ ಅವಳನ್ನ ಮದುವೆ ಆಗ್ಬಿಡು, ಆಮೇಲೆ ನೀನೇ ಕಣ್ಣ ರಾಜ. ಅತ್ತೆ, ಡ್ಯಾನ್ಸ್ ಪ್ರೋಗ್ರಾಮ್ ಇರೋದು ಮುಂದಿನ ವಾರನೇ, ಅಲ್ಲಿವರೆಗೂ ಇವರೆಲ್ಲ ನಮ್ಮ ಮನೇಲಿ ಇರ್ತಾರೆ. ಇಲ್ಲ ಇಲ್ಲ ಇಲ್ಲ, ನಮಗೆ ಈ ಮನೆ ಆಗಿ ಬರಲ್ಲ, ನಾವು ಕಾಡಿನಲ್ಲಿ ವಾಸ ಮಾಡೋ ಜನ. ಅಯ್ಯೋ, ಊರಾಚೆ ನಮ್ಮ ಹುಡುಗರು ಗುಡ್ಲಾಗ್ತಾವ್ರೆ, ನಾವು ಅದರಲ್ಲೇ ವಾಸ ಮಾಡ್ತೀವಿ. ನಮ್ಗೆ ಗುಹೆಲ್ ಮಲ್ಗೆ ಅಭ್ಯಾಸ. ಗಾಳಿ ಮಳೆ ಬಂದ್ರೆ ಏನ್ ಮಾಡ್ತೀರಾ? ಗಾಳಿ ಮಳೆ ಅಂದ್ರೆ ನಮ್ಗೆ ಬೋ ಖುಷಿ ಆಯ್ತದೆ. ಗಾಳಿ ಮಳೆ ನಮ್ಮನ್ನ ಏನು ಮಾಡಕ್ಕಿಲ್ಲ. ಕಳ್ಳ ಬಂದು ನೀನ್ ಎತ್ಕೊಂಡು ಹೋಗ್ಬಿಟ್ರ? ಕಳ್ಳ ಬಂದ್ರೆ ನಮ್ಮ ಹತ್ರ ಚೂರಿ ಐತೆ, ಇದಕ್ಕೆ ವಿಶ್ವಾಸ ನಿಲ್ತೀವಿ. ಒಂದಪ್ಪ ಚುಚ್ಚಿದ್ರೆ ಅಲ್ಲೇ ಸಡ್ದೋಗ್ಬಿಡ್ತಾನೆ. ತೋರಿಸ್ಲಾ? ನೀವು ಡಾನ್ಸ್ ಮಾಡೋದಿಕ್ಕೆ ನಮ್ಮ ಮನೆಗೆ ಬರ್ಬೇಕಂತ? ನಿಮ್ಮ ಮನೆಗೆ ಬರ್ದೇನ್ ಬೀದಿಲ್ಲ, ಕುಣಿತೀವಿ. ಸರಿ, ಬಿಸಿ ಬಿಸಿಯಾಗಿ ಇಡ್ಲಿ ತಿಂದಿನಿ, ಎಲ್ಲ ತಿನ್ಬಿಡಿ. ಈ ಪೇಟೆನವ್ರು ಬರೀ ಇಡ್ಲಿ ದೋಸೆಲ್ಲೇ ಮುಗ್ದೋಯ್ತು. ನಮ್ ಕಾಡ್ನಲ್ಲಿ ಎಂತೆಂತ ರುಚಿ ರುಚಿಯಾಗಿ ಏನೇನ್ ಮಾಡ್ತೀವಿ ಅಂತ ಗೊತ್ತಾ? ಬೇವಿನ ಕಷಾಯ, ಕಾಡ್ಗೆಣಸಿನ ಪಲ್ಯ, ಹಲಸಿನ ಹಣ್ಣಿನ ಜೊತೆ ಜೇನುತುಪ್ಪ ಹಾಕಿ ರಸಾಯನ ಮಾಡಿ ತಿಂದ ಅಂದ್ರೆ ಕಾಡ್ನಲ್ಲೇ ಮೂರ್ ಲೋಕ ಕಾಣ್ತೀವಿ ಗೊತ್ತಾ? ಓ, ಹಾಳಾಗೋಗ್ಲಿ, ನೀನು ಈ ಬೊಮ್ಮಕ್ಕಿ ಅನ್ನ ಏನಾದ್ರೂ ತಿಂದಿದ್ಯಾ? ಇಲ್ಲ. ಬೊಮ್ಮ ನೋಡಿದ್ಯಾ? ಇಲ್ಲ, ಬೊಂಬೆ ನೋಡ್ತಾ ಇದ್ದೀನಿ. ಏನೋ ಹಂಗ ನುಂಗೋತಾರ ನೋಡ್ತಾ ಇದೀಯಾ? ಅದು ಸೋನು, ನನ್ ಜೊತೆ ಬಾ, ನಾನು ನಿನ್ಗೆ ಪೇಟೆ ತೋರಿಸ್ತೀನಿ. ಅಪ್ಪಯ್ಯ ಅಪ್ಪಯ್ಯ, ನಂಗೆ ಪ್ಯಾಟೆ ತೋರಿಸ್ತಾನಂತೆ, ಕಳ್ಸ್ಕೊಡಪ್ಪಯ್ಯ. ಸರಿ ಸರಿ, ಕರ್ಕೊಂಡೋಗಿ ಬೇಗ ಕರ್ಕ ಬಂದ್ಬಿಡು, ಆಮೇಕಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ. ಬೇಗ ಬಂದ್ಬಿಡು. ಸರಿ ಸರಿ, ಬಾಸನು ಹಂಗೆಲ್ಲ ಕೈ ಹಿಡಿಯಕ್ ಆಗಕ್ಕಿಲ್ಲ. ಕಾಡಿನ ಹಿಡಿಕ್ರು ನೋಡಿದ್ರೆ ಲಗ್ನ ಮಾಡ್ಬಿಡ್ತಾರೆ. ಆದ್ರೆ ಸಿಟಿನಲ್ಲಿ ಹುಡುಗ ಹುಡುಗಿ ಹೀಗೆ ಕೈ ಹಿಡ್ಕೊಂಡ ಓಡಾಡೋದು, ಎಲ್ಲಾರು ತಪ್ಪಿಸ್ಕೊಂಡ್ಬಿಟ್ರೆ ಅಂತ ಭಯ. ಅದೆಲ್ಲ ಮದ್ವೆ ಆದ್ಮೇಲೆ. ನೀನೆಲ್ಲಾರು ತಪ್ಪಿಸ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಲಿ? ಬಿಡು ಬಿಡು, ಒಸಿ ದೂರ ನಿಂತ್ಕೋ. ಯಾಕೆ ನನ್ ಕಂಡ್ರೆ ನಿಂಗೆ ಇಷ್ಟ ಅಲ್ವಾ? ಇಷ್ಟಾನೆ, ಆದ್ರೂ ಯಾಕೋ ಒಳಗೆ ಒಂಥರ ಭಯ ಆಯ್ತದೆ. ನಮ್ಮ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾದ್ರೆ ಈಟು ತಗೊಂಡು ಮೀಟ್ ಬಿಡ್ತಾರೆ. ಹಲೋ, ಹೇಳಿ ಜಾಜಿ ಅವ್ರೆ. ಓ, ಅವ್ಳು ಡ್ಯಾನ್ಸ್ ಮಾಡಕ್ ಬಂದ್ಬಿಟ್ರಾ? ಆಯ್ತು ಸರಿ, ಸೋನನ್ ಕರ್ಕೊಂಡು ಈಗಲೇ ಮನೆಗೆ ಬಂದ್ಬಿಡ್ತೀನಿ. ಏನಂತೆ? ನಿನ್ನ ಸಿನಿಮಾ ಕರ್ಕೊಂಡು ಹೋಗ್ಬೇಕಂತ. ಹೋಗಿ ಮತ್ತೆ, ಹಂಗೆಲ್ಲ ಕಣ್ಕಂಡು ಐಕೊಂಡ್ ಜೊತೆ ನಾ ಸಿನಿಮಾ ಬರಾಕಿಲ್ಲ. ಸ್ಟೆಪ್ಗೆ ಮನೆ ನಡಿ ಬಾ.
ಯಾವಾಗಿಂದ ಕಾಯ್ತಾ ಇದೀವಿ. ಯಾಕೆ ಇಷ್ಟು ಬೇಕು? ಅವಳು ಪೇಟೆ ನೋಡ್ಬೇಕು ಅಂದ್ರೆ ಅದಕ್ಕೆ ಸುತ್ತಿಸ್ಕೊಂಡ್ಬಂದೆ. ಅವಳು ಬಂದಿರೋದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ, ಊರೂರು ಸುತ್ತಕ್ಕಲ್ಲ. ಅಲ್ಲ ಏನೋ ಆಸೆ ಪಟ್ಲು ಅಂತ ಕರ್ಕೊಂಡೋದೆ ಜಾಜಿ ಅವ್ರೆ, ಅದಕ್ಕೆ ಯಾಕೆ ನಂಗೆ ಬೈತೀರಾ? ಓಕೆ ಓಕೆ ಲೀವ್ ಇಟ್, ನೀನು ಹೋಗಿ ಬೇಗ ಸೇರ್ಕೋ. ಹ್ಮ್ ಇವ್ರಿಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ತುಂಬಾ ಸುಸ್ತಾಗಿದೆ, ಕುಡಿಯೋದಕ್ಕೆ ಜ್ಯೂಸ್ ತಗೊಂಡ್ ಬಾರೋ. ಸರ್ ನಿಂತಾಳೆ ಮದ್ದಿದ್ದು. ಸೋನು ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನನ್ಗೇನ್ ಬಂದೈತೆ ದೊಡ್ಡ ರೋಗ? ನಾನು ಕೇಳಿದ್ದು ನಿನ್ನೆಲ್ಲ ಜ್ಯೂಸ್ ಚೆನ್ನಾಗಿದ್ಯಾ ಅಂತ. ಬರಂಗೆ ಯವಿ ಇಷ್ಟ ದೊಡ್ಡ ಮನೆಗೆ ನೀವಿಷ್ಟೇ ಗೂಬೆಗಳ ತರ ಇರ್ತೀರಲ್ಲ, ನಿಮ್ಗೆ ಬೇಜಾರಾಗತ್ತಿಲ್ವಾ? ಅದು ನಮ್ಗೆ ಮೊದ್ಲಿಂದಾನು ಈ ತರನೇ ಇದ್ದ ಅಭ್ಯಾಸ. ತಲೆ ಎತ್ತಿದ್ರೆ ಆಕಾಶ ಕಾಣಕ್ಕಿಲ್ಲ, ಮನೆ ಒಳಗ್ ಸೂರ್ಯ ಬರಕಿಲ್ಲ. ನೀವು ಇಲ್ಲೇ ಬಂದಿರೋ, ಆಗ ನಾನು ಸ್ವಿಚ್ ಹಾಕ್ಬಿಟ್ಟು ಸೂರ್ಯನ್ ಕರೆಸ್ತೀನಿ. ಆಗಕ್ಕಿಲ್ಲ, ನಾವು ಟೆಂಟ್ ನಾಗ ಇರ್ತೀವಿ. ಪದ್ದು ಕಾಡ್ ಹುಡುಗಿನ ಹಾಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗೋ ಹಾಗಿಲ್ಲ. ಅವ್ರ ಕಲ್ಚರೇ ಬೇರೆ, ನಮ್ ಕಲ್ಚರೇ ಬೇರೆ. ಏನಾದ್ರೂ ಎಡ್ವರ್ಟ್ ಆದ್ರೆ ಆಮೇಲೆ ನಿಂಗೆ ಕಾದಿದೆ. ಅಲ್ಲ ಗಜ್ಜವ್ರೆ, ಏನೋ ಪೇಟೆ ನೋಡ್ಬೇಕು ಅಂದ್ರೆ ಅದಕ್ಕೆ ಕರ್ಕೊಂಡೋದೆ. ಅದು ಅಲ್ದಿರ ಅವಳ ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಇಷ್ಟ ಅಂದ್ರೆ? ಅಂದ್ರೆ ನಾನು ಅವಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಅಂದ್ರೆ ನನ್ ಮಗಳನ್ನ ಮಡಿಕೋಬೇಕು ಅಂತಿದ್ಯಾ? ಇಲ್ಲ ಇಲ್ಲ ಇಲ್ಲ, ಇದಕ್ಕೆಲ್ಲ ನಾನು ಒಪ್ಪಕ್ಕಿಲ್ಲ. ಒಪ್ಪೋದಿಲ್ಲ ಅಂದ್ರೆ ಬಿಡೋದಿಲ್ಲ, ಕಿಡ್ನಾಪ್ ಮಾಡ್ಕೊಂಡೋಗಿ ಮದುವೆ ಆಗ್ಬಿಡೋದು ಅಷ್ಟೇ. ಮಾತೋಶ್ರೀ ರಂಗಮ್ಮನವ್ರೆ, ಪದ್ದು ಡೈಲಾಗ್ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆಪ್ಪ. ಅಲ್ಲ, ಅವನ್ ಈ ಲೆವೆಲ್ಗೆ ಇಳಿದಿದ್ದಾನೆ ಅಂದ್ಮೇಲೆ ಅವನ್ ಈ ಹುಡುಗಿ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿರ್ಬೇಡ. ಜಾಜಕ್ಕೆ ನಾವು ಬೆನಿಫಿಟ್ ಶೋ ಮಾಡಿದ್ರೆ ಹೇಗೆ? ಇದರಿಂದ ಮಹಿಳಾ ಸಂಘಕ್ಕೆ ಪ್ರಾಫಿಟ್ ಆಗುತ್ತೆ. ಬೆನಿಫಿಟ್ ಶೋ ಮಾಡ್ಬೇಕು ಅಂತಾನ ಅನ್ಕೊಂಡಿದ್ವಿ. ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಒಪ್ತಾ ಇಲ್ಲ, ಅದಕ್ಕೆ ಸ್ಪಾನ್ಸರ್ಸ್ ನ ಹುಡುಕ್ತಾ ಇದೀನಿ. ಏನ್ ಬೇಕಾದ್ರೂ ಮಾಡಬಹುದು ಜಾಜಕ್ಕೆ, ಅದ್ರ ಲಾಸ್ ಮಾತ್ರ ಆಗಬಾರ್ದು ಅಷ್ಟೇನೆ. ನೋಡೋಣ, ನಮ್ಮ ಮಹಿಳಾ ಸಂಘದಿಂದ ಒಂದಷ್ಟು ಕಾರ್ಯಕ್ರಮ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅವ್ರನ್ನ ಕರ್ಸಿದೀನಿ. ದಟ್ಸ್ ಆಲ್. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ, ಅವ್ರಿಬ್ರನ್ನ ಹುಡುಕ್ಸೋ ಜವಾಬ್ದಾರಿ ನಂದು. ನಿಮ್ ಪಾಡ ನೀವು ಡ್ಯಾನ್ಸ್ ಶುರು ಹಚ್ಕೊಳ್ಳಿ. ನೋಡಮ್ಮ, ನಿಮ್ ಹುಡುಗ ನಮ್ ಹುಡುಗಿನ ಕರ್ಕೊಂಡು ತಿರ್ಗ ಜಾಸ್ತಿ ಆಯ್ತು. ನಾವ್ ಹೇಳಿ ಕೇಳಿ ಕಾಡ್ ಜನ ಸುಮ್ನೆ ಇರಕ್ಕಿಲ್ಲ, ತಿಳ್ಕೊಂಬಿಡಿ. ಅಕಸ್ಮಾತ್ ನಮ್ ಹಿರಿಯಕರು ಯಾರಾದ್ರು ನೋಡಿದ್ರೆ ನಮ್ಮನ್ನ ಕಾಡಿಂದ ಆಚೆ ಹಾಕ್ಬಿಡ್ತಾರೆ, ಆಮೇಲೆ ನಾವು ನಿಮ್ಮನ್ನ ಸುಮ್ಕೆ ಬಿಟ್ಬಿಡ್ತೀವ. ಈಟಿ ತಗೊಂಡು ಮೀಟಿ ಹುಣ್ಸೆ ಮರಕ್ ನೇತ ಹಾಕ್ಬಿಡ್ತೀವಿ. ರೆಡಿ ಅಮ್ಮಿ, ಶುರು ಹಚ್ಕೋ. ಮೈ ಗಾಡ್, ಈ ಪದ್ದು ಮಾಡೋದು ಒಂದ ಎರಡ. ಹಲೋ, ಗಂಡುಗಳಿ ವಂಶದ ಆಧಾರ ಸ್ತಂಭ ಸ್ಪೀಕಿಂಗ್. ಪದ್ದು, ಸೋನು ಎಲ್ಲೋ? ನಾನು ಸೋನು ಆಚೆ ಕಡೆ ಬಂದಿದ್ದೀವಿ. ಯಾಕೆ? ಜಾಜಿ ಅವರೇ, ನಂಗೆ ಸೋನು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಪದ್ದು, ಡೋಂಟ್ ಆಫ್ ರಬ್ಬಿಶ್, ಈ ರೀತಿ ಎಲ್ಲ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನಾನು ಹೇಳಿದ ಆಗೋಯ್ತು, ನೀವೇನಾದ್ರೂ ನನಗೆ ಮದ್ವೆ ಮಾಡಿಸ್ಲಿಲ್ಲ ಅಂದ್ರೆ ನಾನು ಮದ್ವೆ ಮಾಡ್ಕೊಂಡೆ ಬರೋದು. ಏನು, ಸೋನು ನಮ್ಮ ಮದ್ವೆ ಮಾಡ್ಕೊಂಡೆ ಕರ್ಕೊಂಡ್ ಬರ್ತೀಯ? ಹಲೋ, ಏನ್ತ ಹೇಳ್ತಾ ಇದ್ದೀರಾ? ಆ ದಡಿಯ ನಮ್ಮ ಮಗಳನ್ನ ಎತ್ತಾಕೊಂಡಾಗೆ ಹಂಗೆ ಮದುವೆ ಮಾಡ್ಕೊಂಡ್ ಬರೋದ? ನೋಡವ್ವ, ನಮಗೂ ಸಂಪ್ರದಾಯಗಳವೆ, ರೀತಿ ರಿವಾಜು ಅನ್ನೋದೈತೆ. ನಾವು ನಮ್ ಕಾಡ್ ದೇವತೆಗೆ ನಮಸ್ಕಾರ ಮಾಡಿಸಿ ಮದ್ವೆ ಮಾಡಿಸೋದು, ದೊಡ್ಡವ್ರು ಇರ್ತಾರಲ್ಲ ಅವ್ರ ಕಾಲಿಗೆ ಬಿದ್ದೆ ತಾಳಿ ಕಟ್ಸೋದು. ಎಂಗೋ ಅಂದ್ರೆ ನಮ್ ಕೂಡಾವಳಿ ಮಾಡ್ಕೊಳಕ್ಕೆ ನಾವೇ ನೀ ಪ್ಯಾಟೆ ಜನನ. ನಮ್ ಹುಡುಗಿಗೆ ಏನಾನ ಹೆಚ್ಚು ಕಡಿಮೆ ಆದ್ರೆ ನಾವ್ ಸುಮ್ಕೆ ಬಿಡೋರಲ್ಲ. ನೋಡಿ, ಈ ಕೋರ್ಟು ಕಚೇರಿ ಎಲ್ಲ ನಮಗೆ ಗೊತ್ತಿಲ್ಲ, ಎಲ್ಲರನ್ನು ಕಾಡಿಗೆ ಎತ್ತಾಕೊಂಡು ಹೋಗಿ ಮೊಸಳೆ ಬಾಯಿ ಕೊಟ್ಬಿಡ್ತೀವಿ. ನಮ್ಮ ಹತ್ರ ಚಿವರಿಗೆ ವಿಷ ಬರ್ದಿರ್ತೀವಿ, ಅದ್ರ ಒಂದ್ಸರಿ ಚುಚ್ಚಿದ್ರೆ ಅಷ್ಟೇ, ಆ ಎಣನ ಇಲ್ಲಿನ ಮೂಸ್ಕೊಳಕ್ಕಿಲ್ಲ, ತಿಳ್ಕೊಬಿಡಿ. ಒಂದ್ ನಿಮಿಷ, ನಮ್ ಪದ್ದು ಮಾಡ ಕೆಲ್ಸ ಒಂದ ಎರಡ. ವಿಟ್ಲ, ಇಮಿಡಿಯೇಟ್ ಆಗಿ ಪದ್ದು ಎಲ್ಲ ಎದುರು ಹುಡ್ಕೊಂಡ್ ಕರ್ಕೊಂಡ್ ಬಾ. ಇಂತ ಸಮಯದಲ್ಲಿ ನನ್ನ ಮಾತು ಕೇಳ್ಬೇಕಲ್ಲ ಜಾಜಕ್ಕೆ. ಒಂದ್ ಕೆಲ್ಸ ಮಾಡ್ತೀರ, ಭಾವನ ನನ್ ಜೊತೆ ಕಳಿಸ್ತೀರ? ಹಬಿ, ಹಬಿ, ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬ್ಬಿ? ಹಬಿ, ಪದ್ದು ಮತ್ತೆ ಸೋನು ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೊಂಡ್ ಬರ್ತೀರಾ? ರೇ, ಕಾಡ್ ಮನುಷ್ಯರನ್ನ ಮನೆ ಕರೆಸಿ ಅವ್ರ ಕೈಯಲ್ಲಿ ಡಾನ್ಸ್ ಮಾಡ್ತಿರೋದು ನೀವು, ಹೋಗಿ ಕರ್ಕೊಂಡ್ ಬನ್ನಿ. ಹಬಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್, ಮಹಿಳಾ ಸಂಘದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಅದಕ್ಕಿಂತ ಮುಂಚೆ ಏನಾದ್ರು ಎಡ್ವರ್ಟ್ ಆಗ್ಬಿಟ್ರೆ ಆಮೇಲೆ ನನ್ಗತಿ ಏನು? ರೇ, ಯಾರಾದ್ರೂ ಬೆಂಕಿ ಪಕ್ಕದಲ್ಲಿ ಬೆಣ್ಣೆನ ಇಡ್ತಾರ, ಆ ಸೋನುನ ಮನೆ ಕರ್ಕೊಂಡ್ ಬಂದ್ರಿ. ಪದ್ದು ಮದ್ವೆ ಇಲ್ದೆ ಬರ್ಗೆಟ್ ಹೋಗಿದ್ದ, ಅವಳು ನೋಡ್ದ ಹಾಸ್ಕೊಂಡು ಹೋದ, ಅದಕ್ಕೆ ನಾನೇನ್ ಮಾಡಕ್ ಆಗತ್ತೆ? ನೋಡಿ, ಅದು ನೀವ್ ಹೇಳ್ದ ಸಲೀಸಲ್ಲ,
ನೀವ್ ಹೇಳೋ ಮಾತೇನ ದಿಟ ಆಯ್ತು, ನಾವೇನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಜನ ಬೀಳೋದಂತೂ ಖಾತ್ರಿ. ನಡೀರಿ ಪ್ಲೀಸ್ ಹಾಬಿ, ಅವ್ರಿಗೆ ಎಲ್ಲೇ ಆಯ್ತು ನೀವು ಹುಡ್ಕೊಂಡು ಕರ್ಕೊಂಡು ಬರ್ಲೇಬೇಕು. ಅವ್ರು ಸಿಕ್ಕಿದ್ರೆ ಹ್ಯಾಪಿ ಎಂಡಿಂಗ್ ಆಗುತ್ತಾ, ಆಮೇಲೆ ಇವ್ರು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾರ, ಇವ್ರು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋದ್ರಿಂದ ನನಗ್ ಖುಷಿ ಆಗುತ್ತಾ. ನನಗ್ ಖುಷಿ ಆದ್ರೆ ನಾನು ನೀವು ಕೈ ಕೈ ಹಿಡ್ಕೊಂಡು ಹಾಯಾಗಿ ಹಾರಾಡ್ತಾ. ಗೊತ್ತಾಗೋಯ್ತು ಬಿಡಿ, ಗೊತ್ತಾಗೋಯ್ತು, ನೀವು ಏನು ಹೊಟ್ಟೆಮ್ಮ ಬಿಡಿ, ಈಗ್ಲೇ ಈಗ್ಲೇ ಹುಡ್ಕೊಂಡು ಬರ್ತೀನಿ. ಅಯ್ಯೋ ಶಿವನೇ, ಸ್ವಿಟ್ಜರ್ಲ್ಯಾಂಡ್, ನೈನಿತಾಲು ಎಲ್ಲ ಕಣ್ಣ ಎದ್ರು ಬಂದ್ಬಿಡ್ತಲ್ಲಪ್ಪ. ಕೈ ಕಟ್ಟಿದ್ಯಲ್ಲ, ಇದೇನಿದು? ವಾಚ್ ಅಂತಾರೆ, ಸರಿಯಾಗಿ ಗಂಟೆ ನೋಡಿ ಹೇಳೋದಿಕ್ಕೆ. ನೆತ್ತಿನ ಮ್ಯಾಲೆ ಎತ್ತ ಸಾಕು, ಸೂರ್ಯ ಯಾವ ಕಡೆ ಇದ್ದ ನೋಡ್ಕೊಂಡು ಟೈಮ್ ಹೇಳ್ಬಿಡ್ಬೋದು. ಈಗ 1 ಗಂಟೆ ಅಲ್ವಾ? ಓ, ಅದೆಂಗೆ ಕರೆಕ್ಟ್ ಆಗಿ ಹೇಳ್ಬಿಟ್ಟ? ಹ್ಮ್, ನೆತ್ತಿನ ಮ್ಯಾಲೆತ್ತಿ ಸೂರ್ಯ ನೋಡಿದ್ರೆ ಎಲ್ಲ ಗೊತ್ತಾಯ್ತದೆ. ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ನಾವಿಬ್ರು ಮದ್ವೆ ಆಗ್ಬಿಡೋಣವಾ. ಲಗ್ನದ ವಿಷಯ ನಾನ್ ಮಾತಾಡಕ್ಕಿಲ್ಲಪ್ಪ, ನಾನು ಇನ್ನು ಚಿಕ್ಕವಳು, ಆಮೇಲೆ ನಮ್ಮ ಅಪ್ಪ ಅಮ್ಮ ಸುಮ್ನೆ ಬಿಟ್ಟಾರ. ಈ ತರ ಎದ್ರಕೊಂಡ್ ಕೂತಿದ್ರೆ ಮದ್ವೆನೂ ಆಗೋದಿಲ್ಲ, ಮಕ್ಕಳು ಆಗೋದಿಲ್ಲ. ಒಂದ್ ಕೆಲ್ಸ ಮಾಡೋಣ, ಚಿಕ್ಕ ಮಕ್ಳ ತರ ಮದ್ವೆ ಆಟ ಆಡೋಣ, ಆಯ್ತಾ? ಆಟ ಆಡ್ತಾ 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 ಮದ್ವೆ ಆಗ್ಬಿಡೋದು. ಮದ್ವೆ ಆಟ ಆಡೋದ? ಆಮೇಲೆ ಮದ್ವೆನೂ ಆಗೋದ? ನಾವು ಒಂದ್ಸಲ ಮದ್ವೆ ಆಗ್ಬಿಟ್ರೆ ಯಾರು ಏನು ಮಾಡಕ್ಕಾಗಲ್ಲ. ಏನೋಯ್ತು ನಿನ್ನ ಪೇಷ? ನಾವಿಬ್ರು ಮದ್ವೆ ಆಗ್ಬಿಟ್ವಿ. ಅವಳನ್ನ ಹೇಗೋ ಒಪ್ಪಿದ್ದೆ. ಚಿಕ್ಕ ಮಕ್ಕಳು ಮದ್ವೆ ಆಟ ಆಡ್ತಾರಲ್ಲ, ಆ ತರ ನಾವಿಬ್ರು ಮದ್ವೆ ಆಟ ಆಡ್ತಾ ಇದ್ವಿ. ಅವಳು ನನಗೆ ಈ ಹಾರ ಹಾಕಿದ್ಲು, ನಾನು ಅವಳಿಗೆ ಈ ಹಾರ ಹಾಕ್ದೆ. ಅವ್ರ ಪದ್ಧತಿ ಪ್ರಕಾರ ಈ ತರ ಹಾರ ಬದಲಾಯಿಸ್ಕೊಂಡ್ರೆ ಮದ್ವೆ ಆದಂಗೆ. ಅವರಿಬ್ರು ಮದ್ವೆ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ಯಾರು ಏನು ಮಾಡಕ್ಕಾಗಲ್ಲ. ಸಾಕು ಸುಮ್ನೆ ಇರ್ರಿ, ಆ ಹುಡುಗಿ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಸುಮ್ನೆ ಇರ್ತಾರೇನ್ರಿ? ಇವನ್ನ ಉದ್ದುದ್ದ ಅಡ್ಡಡ್ಡ ಸಿಗದು ಹೆಬ್ಬಾವಿನ ಮುರಿಗೆ ಹಾಕ್ತಾರೆ. ಅವ್ರ ಅಪ್ಪ ಅಮ್ಮನ ನೀವೇ ಕನ್ವಿನ್ಸ್ ಮಾಡಿ. ಜಾಜಿ ಅವರೇ, ನೀವು ನಮ್ಗೆ ಆಶೀರ್ವಾದ ಮಾಡ್ತೀರಾ ತಾನೇ? ಡೋಂಟ್ ವರಿ ಪದ್ದು ಅಂಡ್ ಸೋನು, ಧೈರ್ಯವಾಗಿರಿ, ಆದಷ್ಟು ಬೇಗ ನಿಮ್ನ ಶಿಮ್ಲಾಗೋ ಡಾರ್ಜಿಲಿಂಗ್ ಕಳಿಸ್ಬಿಡ್ತೀನಿ. ಅಲ್ಲಿಗೆ ಯಾಕೆ? ಹನಿಮೂನ್ಗೆ. ಇಲ್ಲಪ್ಪ, ನಮ್ಮ ಹನಿಮೂನ್ ಆಫ್ರಿಕಾದ ಕಾಡಲ್ಲೇ. ಇನ್ನು ಏನಾಗಿಲ್ವಾ? ಇಷ್ಟೊತ್ತು ನಾನು ಕಂಡಿದ್ದ ಕನಸ. ಸೋನು ಸೋನು, ಚಿಕ್ಕ ಮಕ್ಳು ಆಡ್ತಾರಲ್ಲ, ಆ ತರ ನಾವಿಬ್ರು ಮದ್ವೆ ಆಟ ಆಡೋಣ. ಆಗ್ಲಿಂದ ಮದ್ವೆ ಆಟ ಮಕ್ಕಳಾಟ ಅಂತ ಹೇಳ್ತಾನೆ ಇದೆಯಲ್ಲ, ಅದೇನು ಅಂತ ನನ್ಗೆ ಗೊತ್ತಾಗ್ತಾನೆ ಇಲ್ಲ. ಅದೇನು ಬರೀ ಆಟನ ಇಲ್ಲ, ಅದರಿಂದ ಇನ್ನೇನು ತೊಂದರೆ ಆಯ್ತದ? ಆಯಾ, ಎಂಥದ್ದು ಇಲ್ಲ. ನೀನು ನನಗೊಂದು ಹಾರ ಹಾಕ, ನಾನು ನಿನಗೊಂದು ಹಾರ ಹಾಕ್ತೀನಿ, ಆಮೇಲೆ ಈ ಅರ್ಶನದ ಕೊಂಬನ ನಿನ್ ಕುತ್ತಿಗೆ ಕಟ್ಬಿಡ್ತೀನಿ ಅಷ್ಟೇ. ಗೊತ್ತಾಯ್ತು ಕಣ್ಲ, ಗೊತ್ತಾಯ್ತು. ನೀನು ನನ್ನ ಲಗ್ನ ಆಗಕ್ಕೆ ಈ ಆಟ ಕಟ್ತಾ ಇರೋದು. ಒಂದಪ್ಪ ಲಗ್ನ ಆದ್ರೆ ಮುಗ್ದೇ ಹೋಯ್ತು, ನಮ್ಮ ಅಪ್ಪ ಅಮ್ಮನ ಗೊತ್ತಾದ್ರೆ ನಾಯಿಗೆ ಬಡ್ದಂಗ್ ಬಡಿತಾರೆ. ನಾವು ಪ್ಯಾಟಿ ಜನ ತರ ಅಲ್ಲ, ನಮ್ಮ ಅಪ್ಪಯ್ಯ ಬಂದ್ರು. ಸೋನು ಸೋನು ಎಲ್ಲ ಸೋನು 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 ಆ ರಾಕ್ಷಸನಿಂದ ತಪ್ಪಿಸ್ಕೊಂಬಂದ್ಬಿಟ್ಟೆ. ಹೌದು, ನಾನು ಎಲ್ಲಿ ಇವ್ನಿ, ಏನ್ ಮಾಡ್ಲಿ, ಎಲ್ಲಿಗೂ ಹೋಗೋದೀಗ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೇ ಪದ್ದು, ನೀನು ಮತ್ತೆ ಆ ಸೋನು ಎಲ್ಲಿ ಹಾಳಾಗಿ ಹೋಗಿದಿರೋ? ಸೋನು ನನ್ ಜೊತೆ ಇದ್ಲು, ಬೇಗ ಕರ್ಕೊಂಡ್ ಬಾ ಅಂತ ಹೇಳಿಲ್ವಾ? ಕರ್ಕೊಂಡ್ ಬರ್ತಾ ಇದ್ದೆ, ಅಷ್ಟರಲ್ಲಿ ಅವಳೆಲ್ಲ ತಪ್ಪಿಸ್ಕೊಂಡ್ಬಿಟ್ಲು. ಏನ್ ಹೇಳ್ತಾ ಇದೀವ್ ನೀನು, ತಪ್ಪಿಸ್ಕೊಂಡ್ ಹೋಗ್ಬಿಡ್ಲ? ಜೊತೆಲಿ ಇರ್ಬೇಕಾದ್ರೆ ಸರಿಯಾಗಿ ಗಮನಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ನಾನು ಹೇಳಿದ್ದೆ ಅವಳಿಗೆ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ, ಆದ್ರೂ ಅವಳು ತಪ್ಪಿಸ್ಕೊಂಡ್ ಹೋಗ್ಬಿಟ್ಲು. ಈ ವಿಷಯ ಏನಾದ್ರೂ ಅವ್ರ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಅವ್ರಿಗೆ ನನ್ ಏನು ಅಂತ ಆನ್ಸರ್ ಮಾಡ್ಲಿ? ಡ್ಯಾನ್ಸ್ ಪ್ರೋಗ್ರಾಮ್ ಎಕ್ಕುಟ್ ಹೋಗುತ್ತಲ್ಲೋ. ಏನಂತಾರೆ ಅಭಿ, ಪದ್ದು ಸೋನನ ಸುತ್ತಾಡ್ಸಕ್ ಕರ್ಕೊಂಡು ಹೋಗಿದ್ನಲ್ಲ, ಆ ಸೋನು ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದಳಂತ. ನಮ್ ಹುಡುಗಿ ನಮ್ಗೆ ಬಂಗಾರ ಇದ್ದಂಗೆ, ನಮ್ ವಸ್ತು ಏನನ್ನ ಕಳ್ದೋಯ್ತು ಅಂದ್ರೆ ನಾವ್ ನಿಮ್ಮ ಸುಮ್ಕೆ ಬಿಡಕ್ಕಿಲ್ಲ. ನಾವು ಹೇಳಿ ಕೇಳಿ ಹೊರಟ ಜನ, ಕರಡಿ ಕೈಯಾಗಿ ಆಲಸ್ತನ ಕಿತ್ಕೊಂಡು ತಿನ್ನೋ ಜನ, ನಾವ್ ಸುಮ್ಕೆ ಬಿಡಕ್ಕಿಲ್ಲ. ನಿಮ್ಮನ್ನ ಎತ್ತ ಹಾಕೊಂಡು ಹೋಗಿ ಆಲಸ್ತನ ನಡ್ದಂಗ ಅವ್ರು ತಿಂದ್ಬಿಡ್ತೀವಿ. ಅಣ್ಣ ಅಣ್ಣ ಅಣ್ಣ, ಪಾಂಡುರಂಗ ಗಂಡುಗಳವ್ರ ಮನೆ ಎಲ್ಲಿ ಬರ್ತದೆ? ಅಣ್ಣ ಅಣ್ಣ ಅಣ್ಣ, ಪಾಂಡುರಂಗ ಗಂಡುಗಳವ್ರ ಮನೆ ಎಲ್ಲಿ ಬರ್ತದೆ?
ಅಯ್ಯೋ ಏನ್ ಮಾಡೋದೀಗ? ಯಾರ ಮನೆ ಬೇಕಾಗಿತ್ತು? ಪಾಂಡುರಂಗ ಗಂಡುಗಲಿಯವ್ರ ಮನೆ ಬೇಕಿತ್ತು. ಅವ್ರ ಮನೆನಾ? ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವೇನ ನೆಂಟರಾಗ್ಬೇಕಾ? ಇಲ್ಲಿವರೆಗೂ ಇರ್ಲಿಲ್ಲ, ಇನ್ ಮುಂದೆ ನೆಂಟಸ್ತಿಕ್ಕರ ಬೆಳೆಸ್ಬೇಕು ಅಂತಿದ್ದೀನಿ. ರೆಡಿ ಕಾರ್ ಇದೆ, ಕರ್ಕೊಂಡು ಹೋಗ್ತೀನಿ ಬಾ. ಕಂಡ್ರೆ ನನಗ್ ಭಯ ಆಯ್ತದೆ. ಎದುರ್ಕೋಬೇಡ, ದುಡ್ಡು ಕೊಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ. ನನ್ ತವ 10 ರೂಪಾಯಿ ಐತೆ, ತಗೊಂಡ್ ಬಿಡ್ತೀಯಾ? ಉಚ್ಚಿ, ನನಗ್ ಬೇಕಾಗಿರೋದು 10 ರೂಪಾಯಿ ಅಲ್ಲ, 10 ಲಕ್ಷ ರೂಪಾಯಿ. ಅಷ್ಟೊಂದ್ ನನ್ ತವ ಇಲ್ಲ, ಏನ್ ಮಾಡ್ತೀಯಾ? ಅದಕ್ಕೆ ಕಿಡ್ನಾಪ್ ಮಾಡಿದೀನಿ. ಮಾತೋಶ್ರೀ ರಂಗಮ್ಮ, ಎಲ್ಲ ಕಡೆ ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ಲೇ ಇಲ್ಲ. ಹೀಗೆ ಆದ್ರೆ ಹೇಗೆ ಅಭಿ? ಮೋಸ್ಟ್ಲಿ ವಿಟ್ಲಿಂಗ್ ಸಿಕ್ಕಿರ್ಬೇಕು. ಎಲ್ಲ ಕಡೆ ಹುಡುಕಿದ್ದಕ್ಕೆ ಸುಳುವೇ ಇಲ್ಲ. ಏನ್ ಮಾಡಿದ್ರಿ ನಮ್ಮ ಮಗಳನ್ನ ಹೇಳಿ? ಅಲ್ಲ, ನನ್ ಮಗಳ ಸೋನ ತಪ್ಪಿಸ್ಕೊಂಡವಳೆ ಅಂತ ಹೇಳ್ತಿದ್ದೀರಲ್ಲ, ಹೇಳಿ ಕೇಳಿ ಅವಳು ಕಾಡಲ್ಲಿ ಬೆಳೆದವಳು. ಪಾಪ, ಪಟ್ಟ ದಾರಿನೇ ಗೊತ್ತಿಲ್ಲ. ಏನ್ ಮಾಡ್ತಾವಳು, ಎಲ್ಲವಳು, ತಿಂದವಳು, ಕುಡ್ದವಳು, ಒಂದು ಗೊತ್ತಾಯ್ತಿಲ್ವೇ? ನಿಮ್ಮನ್ ಬಿಡಕ್ಕಿಲ್ಲ, ಕಾಡಿನ ಜನ ಎಲ್ಲ ಕರ್ಕೊಂಡ್ ಮನೆಗೆ ಬೆಂಕಿ ಹತ್ತಿಸ್ಬಿಡ್ತೀನಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗುಂಡುಗಲಿ, ಆ ಕಡೆಯಿಂದ ಯಾರು? ನಾನು ಕಿಡ್ನಾಪರ್ ಮಾತಾಡ್ತಾರದು. ಸೋನು ನಿಮ್ ಹುಡುಗಿ ತಾನೆ? ಹೌದೌದು, ನಮ್ಮ ಹುಡುಗಿನೆ. ನೀನ್ ಯಾರು ಹೇಳದಲ್ಲ? ನಾನು ಕಿಡ್ನಾಪರು. ಪಾಪ, ನಿಮ್ ಹುಡುಗಿ ಅಡ್ರೆಸ್ ಗೊತ್ತಿಲ್ದೆ ತಡ್ಕಾಡ್ತಾ ಇದ್ಲು. ನಾನ್ ಕರ್ಕೊಂಬಂದ್ ಮನೆ ಬಿಡ್ತೀನಿ, 20 ಲಕ್ಷ ಕೊಡ್ತೀಯಾ? 20 ಲಕ್ಷನಾ? ನಿಮ್ ಹುಡುಗಿ ಇನ್ನು ಜಾಸ್ತಿ ಬೆಲೆ ಬೀಳ್ತಾಳೆ. ಈಗೇನ್ ಕೊಡ್ತೀಯೋ ಇಲ್ಲ ಬೇರೆಯವ್ರು ಒಪ್ಪಿಸ್ಬಿಡ್ಲ. ಹಾಗ ಮಾತ್ರ ಮಾಡ್ಬೇಡಣ್ಣ, ಅವಳ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದಾರೆ, ದಯವಿಟ್ಟು ಅವಳನ್ನ ವಾಪಸ್ ತಂದು ಇಲ್ಲೇ ಬಿಟ್ಟು ಬಿಡು. 20 ಲಕ್ಷ ಎಲ್ಲ ಕೊಡಕ್ ಆಗಲ್ಲ, ಒಂದು 10 ಲಕ್ಷ ಕೊಡ್ಬಹುದು. ಬರೀ 10 ಲಕ್ಷನಾ? ಹ್ಮ್, ಹೇಳಿ ಕೇಳಿ ಅವಳು ಕಾಡಿನ ಹುಡುಗಿ, ಅವಳು ನಿನ್ನ ಹತ್ರ ಇದ್ದಷ್ಟು ನಿನಗೆ ತೊಂದ್ರೆ. 10 ಲಕ್ಷ ಬೇಕಾದ್ರೆ ಕರ್ಕೊಂಡು ಬಂದು ಬಿಡು, ಇಲ್ಲ ಅಂದ್ರೆ ನೀನೇ ಇಟ್ಕೋ. ಸರಿ ಸರಿ ಆಯ್ತು, ನಾನು ಹೇಳ ಜಾಗಕ್ಕೆ ದುಡ್ಡು ತಗೊಂಡ್ ಬಾ. ಹ್ಮ್, ಸರಿ ಸರಿ. ದುಡ್ಡು ರೆಡಿ ಇದೆ, ಹುಡುಗಿನು ಇಲ್ಲಿ ರೆಡಿ ಇದ್ದಾಳೆ. ಅವ್ರ ಕೈ ಕಟ್ಟಿರೋ ಹಗ್ಗ ಬಿಚ್ಚು. ದಯವಿಟ್ಟು ಉಪ್ಪಿಡಕ, ಇಂದ ತಪ್ಪು ಮಾಡಕ್ಕಿಲ್ಲ ಉಪ್ಪಿಡಕ. ಅಲ್ಲ, ನನ್ ಒಂದೇ ಒಂದು ಡೌಟು, ಇಷ್ಟೊತ್ತರೆಗೂ ನೀನು ಇಲಿ ಮರಿ ಇದ್ದಂಗಿದ್ದೆ, ಎಕ್ಸಾಮ್ ಇತ್ತರ ಹುಲಿ ಮರಿ ಆಗ್ಬಿಟ್ಟಲ್ಲ ಹೆಂಗೆ? ಪೈಕಿ ಜನ ನನ್ ಕಣ್ಣಿಗೆ ಬೀಳೋವರೆಗೂ ಸುಮ್ನೆ ಇರ್ಬೇಕು ಅಂತ ತೆಪ್ಪಕ್ಕಿದ್ದೆ, ಅವ್ರು ನೋಡದಲ್ಲ ಹುಲಿ ಆಗ್ಬಿಟ್ಟೆ. ಮಗಳು ಸಿಕ್ಕಾಪಟ್ಟೆ ರೊಚ್ಚಿಗದ್ಬಿಟ್ಟಿದ್ದಾಳೆ, ಕರ್ಕೊಂಡ್ ಬನ್ನಿ, ಕರ್ಕೊಂಡ್ ಬನ್ನಿ. ಅತ್ತೆ ಅತ್ತೆ, ಪ್ರೋಗ್ರಾಮ್ ಅಂತೂ ಎಕ್ಸಲೆಂಟ್ ಆಗಿತ್ತು, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಗೊತ್ತಾ? ನೀನ್ ಹಾಗೆ ಹೇಳ್ಬಿಟ್ಲೆ ನಾನು ನಂಬರ್ತೀನಿ. ಏನು ಅಲ್ಲಿ ಹ್ಯಾಕ್ ಕುಣಿದ್ಲು ಅಂತ ಇಲ್ಲಿ ಒಂದು 4 ಹೆಜ್ಜೆ ಹಾಕಿ ತೋರಿಸ್ವೆ, ಆಗ ನಾನು ನಂಬ್ತೀನಿ. ನಮ್ಮ ಅತ್ತೆ ನಿಮ್ ಡಾನ್ಸ್ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ರೆ ಒಂದ್ 4 ಸ್ಟೆಪ್ ಹಾಕ್ಬಿಡಿ. ಸಾಕು, ತುಂಬಾ ಚೆನ್ನಾಗಿ ಕುಣಿತೀರಾ. ಪಾಂಡುರಂಗ, ನಾನ್ ಹೇಳಿದ್ ಹೇಳು. ಅದು ನಮ್ ಹುಡುಗ ಪೊದ್ದುಗೆ ಮದ್ವೆ ಹಾಳಾಗಿ ಹೋಗಿ ಮುಂಜಿ ಕೂಡ ಆಗ್ಲಿಲ್ಲ. ಅದೇ ನಿಮ್ ಹುಡುಗಿ ಸೋನುನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾನೆ, ಮದ್ವೆ ಮಾಡ್ತೀರಾ? ಅಲ್ಲ, ಈ ಪ್ಯಾಟೆ ಹುಡುಗ ನಮ್ ಕಾಡಕ್ ಬಂದ್ರೆ ಬದುಕ್ ಬಾಳ್ತಾನೆ ಅನ್ನೋದೇ ನಂಗೆ ಅನುಮಾನ ಆಯ್ತಲ್ಲ. ನಾನು ಎಲ್ಲಿ ಬೇಕಾದ್ರು ಬದುಕಿ ಬಾಳ್ತೀನಿ, ನನಗೇನು ತೊಂದ್ರೆ ಇಲ್ಲ. ನಿಮ್ಮ ಪದ್ದು ನಮ್ಮ ಹಳಿನಾಗಿ ಕಾಡಿಗೆ ಬಂದ್ರೆ ಮರದ ಕೆಳಗ್ ವಾಸ ಮಾಡ್ಬೇಕಾಗುತ್ತೆ, ಚಳಿನೂ ತಡ್ಕೋಬೇಕಾಗುತ್ತೆ. ನಮ್ಮಲ್ಲಿ ಚಳಿ ಶಾಸ್ತ್ರ ಅಂತ ಇದೆ, ಅದನ್ನು ತಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಬಿಸಿ ಶಾಸ್ತ್ರ ಅಂತ ಇದೆ, ಅದನ್ನು ತಡ್ಕೋಬೇಕಾಗುತ್ತೆ. ಯಾವ ಶಾಸ್ತ್ರ ಬೇಕಾದ್ರೂ ತಡ್ಕೋತೀನಿ, ಒಟ್ಟಲ್ಲಿ ನನಗೆ ಮದುವೆ ಆದ್ರೆ ಸಾಕು. ಏನೋ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ, ಯಾವ್ದಕ್ಕೂ ಒಂದ್ಸಲ ಟ್ರೈ ಮಾಡಿ. ಹಂಗಾರೆ ಮೊದ್ಲು ಚಳಿ ಶಾಸ್ತ್ರ ಮಾಡ್ಬಿಡವ, ಅದನ್ನ ತಡ್ಕೊಂಡ್ರೆ ಬಿಸಿ ಶಾಸ್ತ್ರ ಮಾಡ್ಬಿಡವ.
ನೀವ್ ಯಾವ ಶಾಸ್ತ್ರ ಮಾಡಿದ್ರು ನಾನ್ ರೆಡಿ. ಇದು ಚಳಿ ಶಾಸ್ತ್ರ, 10 ನಿಮಿಷ ಇದು ತೊಡ್ಕೋಬೇಕು. ಈಗ ಚಳಿ ಶಾಸ್ತ್ರ ಆಯ್ತು, ಈಗ ಉಳಿದಿರೋದು ಬಿಸಿ ಶಾಸ್ತ್ರ. ಬರವ ನಿನ್ ಮೈಮೆಗೆ 4 ಬರ ಇಡ್ತೀನಿ, ಅಲ್ಲಿಗೆ ಬಿಸಿ ಶಾಸ್ತ್ರ ಮುಗೀತು. ಈಗ 2 ಶಾಸ್ತ್ರ ಮುಗೀತು, ಇನ್ಮೇಲೆ ಇವ್ರನ್ನ ಕಾಡಿಗೆ ಕರ್ಕೊಂಡೋಗಿ ಅಲ್ಲಿ ಎಳೀನ್ ಮಾಡ್ಕಂತೀವಿ. ಅವ್ರು ಮಾಡಿ ಶಾಸ್ತ್ರಗಳನ್ನೆಲ್ಲ ನಾನು ಕಷ್ಟಪಟ್ಟು ತೊಡ್ಕೊಂಡೆ ಕಣೋ, ಈಗ ಅವ್ರನ್ನ ಕರ್ಕೊಂಡೋಗಿ ಮದುವೆ ಮಾಡಿಸ್ತಾ ಇದಾರ ಹೆಂಗ? ನಾನು ಕಾಡಿನ ರಾಜ ಆಗ್ತಾ ಇದ್ದೀನಿ ಅಂತ ನಿನಗೆ ಹೊಟ್ಟೆ ಬರೀ ಬಾರ ಈ ಕಡೆ ಪಾಂಡುರಂಗ. ಯಾಕೆ ನೀವು ಈ ತರ ಅಳ್ತಾ ಇದ್ದೀರಾ? ನೀವೆಲ್ಲ ನನ್ನ ಅವ್ರಿಗೆ ಒಪ್ಪಿಸ್ತಾ ಇದ್ದೀರಿ ಅಂತನಾ? ಅದೇ ತವ್ರ ಮನೆಯವರು ಹುಡುಗಿನ ಬೀಳ್ಕೊಡುವಾಗ ಅಳ್ತಾರಲ್ಲ ಆ ತರನಾ? ಹಾಗಲ್ಲಪ್ಪ, ಶಾಸ್ತ್ರ ಪ್ರಕಾರ ನಿನ್ನನ್ನ ಕಾಡಿ ಕರ್ಕೊಂಡು ಹೋಗ್ತಾರೆ, ಮದುವೆನೂ ಮಾಡಿಸ್ತಾರೆ, ಮಗುನೂ ಆಗತ್ತೆ. ಮಗು ಹುಟ್ಟಿದ ದಿನಾನೇ ನಿನ್ನನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡ್ತಾರೆ. ಆಮೇಲೆ ನಿನ್ನ ಹುಡುಗಿಗೆ ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡ್ತಾರೆ. ಇದು ಅವರ ಶಾಸ್ತ್ರನಪ್ಪ. ನನಗೆ ಈ ಮದುವೆ ಬೇಡ. ನಮ್ಮ ಕೈಲಿ ಏನಿದೆಯಪ್ಪ, ನಿಮ್ಮ ಅತ್ತೆ ಮಾವನ ಕಾಲಿಗೆ ಬಿದ್ದು ಕೇಳ್ಕೋ, ಇಲ್ಲ ಅಂದ್ರೆ ನೀನು ಮಠ. ನನಗೆ ಈ ಮದುವೆ ಬೇಡ, ನೀವು ಹೋಗ್ ಬನ್ನಿ. ಅಯ್ಯೇ, ಇದೇನಿದು, ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕು ಅಂತ ಕುಣಿತಾ ಇದ್ದೆ, ಈಗ ನೋಡಿದ್ರೆ ಮದ್ವೆ ಬೇಡ ಅಂತಿದ್ಯಾ? 1 ವರ್ಷ ನಮ್ಮ ಮಳಿ ಆಗಿರ್ತೀರ, ಕಳ್ಕೋಗವಾ? ನಾನು ಯಾವತ್ತು ಈ ತರ ಮದ್ವೆನ ಕಂಡಿಲ್ಲ, ಈ ತರ ವಿಚಿತ್ರ ಶಾಸ್ತ್ರಗಳನ್ನ ನೋಡಿಲ್ಲ. ನನಗೆ ಮದ್ವೆ ಬೇಡ, ದಯವಿಟ್ಟು ಹೋಗ್ ಬನ್ನಿ. ನಮ್ಮಲ್ಲಿ ನೀವ್ ಯಾಕೆ ಬಲವಂತ ಮಾಡ್ತಾ ಇದೀರಾ? ನಿಮ್ ಪಾಡಿಗೆ ನೀವ್ ಹೊರಡ್ಬಿಡಿ. ಸರಿ ನಡೆಯವ. ಲೇ ಪೊದ್ದು, ಆ ಕಾಡು ಹುಡುಗಿನ ನೀನು ತುಂಬಾ ಇಷ್ಟಪಟ್ಟಿದ್ದೆ, ಯಾಕೋ ಬೇಡ ಅಂದೆ? ಅದೇನು ಅದು ವಿಚಿತ್ರ ಶಾಸ್ತ್ರ? ನಾನಂತೂ ಎಲ್ಲೂ ಕೇಳೇ ಇಲ್ಲಪ್ಪ, ಮಗು ಆದ್ಮೇಲೆ ನಾನು ಯಾಕೋ ಸಾಯ್ಬೇಕು, ಅದಕ್ಕೆ ಬೇಡ ಅಂದೆ. ಲೇ, ಆ ಶಾಸ್ತ್ರ ಎಲ್ಲೂ ಇಲ್ಲ ಕಣೋ, ನಾನೇ ಹುಟ್ಟಾಕಿದ್ದು. ಲೇ, ನೀ ಅನ್ಯಾಯವಾಗಿ ಕಾಡ್ಕೋಲಾಗೋದು ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಿನ್ನ ಮದುವೆನ ತಪ್ಪಿಸ್ದೆ.